ಆಶೀರ್ವಾದಕ್ಕೆ ನಾವೆಲ್ಲರೂ ಬಾಧ್ಯರು ಪ್ಲಸ್ ಯೋಗ್ಯರು. ಇವತ್ತು ಯೇಸು ಸ್ವಾಮಿ ಮರಣ ಹೊಂದೋದಕ್ಕೆ ಕಾರಣ ಒಂದು, ನೀವು ರಕ್ಷಣೆ ಹೊಂದಬೇಕು ಅಂತ. ಎರಡನೇದು, ನೀವು ಆಶೀರ್ವಾದವಾಗಿ ಇರಬೇಕು. ಕೊಲೋಸೆ ಅವರಿಗೆ ಬರೆದ ಪುಸ್ತಕ 1:12 ದೇವರಿಗೆ ಯಾವುದಕ್ಕೆ ನಾವು ಕೃತಜ್ಞತೆ ಹೇಳಬೇಕು ಅಂದರೆ, ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ದೇವರಿಗೆ. ನಾವೆಲ್ಲರೂ ಯೋಗ್ಯರು. ಗಾಡ್ ಹ್ಯಾಸ್ ಕ್ವಾಲಿಫೈಡ್ ಆಸ್, ದೇವರು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದಾರಂತೆ. ಕೆಲವ್ರನ್ನ ನೀವು ಪರಲೋಕಕ್ಕೆ ಹೋಗ್ತೀರಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಪರಲೋಕಕ್ಕೆ ಹೋಗೋದು ದೇವ್ರ ಕೈಯಲ್ಲಿ ಐತೆ ಪಾಸ್ಟರ್. ಇನ್ನೊಂದು, ಪರಲೋಕಕ್ಕೆ ಹೋಗ್ಬೇಕು ಅಂದರೆ ಅದು ಸುಲಭನಾ? ನಾವು ಈ ಲೋಕದಲ್ಲಿ ಹೆಂಗೆಲ್ಲ ಬಾಳ್ತೀವಿ, ಯಾವ ರೀತಿ ಇರ್ತೀವಿ ಅದೆಲ್ಲ ನೋಡ್ಬಿಟ್ಟು ದೇವರು ಪರಲೋಕಕ್ಕೆ ಸೇರಿಸ್ತಾರಾ ಇಲ್ವಾ ಅಂತ ಆಮೇಲೆ ತೀರ್ಮಾನ ಮಾಡ್ತಾರೆ ಅಂತ ನಾವು ಹೇಳ್ತೀವಿ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ನಿಮ್ಮನ್ನು ಫಸ್ಟೇ ದೇವರು ಯೋಗ್ಯರನ್ನಾಗಿ ಮಾಡಿಬಿಟ್ರು ಅಂತ ದೇವ್ರ ವಾಕ್ಯ ಹೇಳುತ್ತೆ. ನಮ್ಮ ನಡವಳಿಕೆಗಳನ್ನು ನೋಡಿ ದೇವರು ನಾವು ಯೋಗ್ಯರ ಅಥವಾ ಯೋಗ್ಯ ಇಲ್ವಾ ಅಂತ ತೀರ್ಮಾನ ಮಾಡೋದಿಲ್ಲ. ನಮ್ಮನ್ನು ಆರಿಸಿಕೊಳ್ಳೋದಕ್ಕಿಂತ ಮುಂಚಿತವಾಗಿಯೇ ದೇವರು ನಮ್ಮನ್ನು ಯೋಗ್ಯರನ್ನಾಗಿ ನೇಮಿಸಿದ್ದಾರೆ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಇನ್ನೊಂದು ವಾಕ್ಯ ಈ ರೀತಿ ಹೇಳುತ್ತೆ, ಜಗತ್ತುತ್ಪತ್ತಿಗೆ ಮುಂಚಿತವಾಗಿಯೇ ದೇವರು ನಮ್ಮನ್ನು ಆರಿಸಿಕೊಂಡರು. ಯಾವಾಗ? ಜಗತ್ತು ಉಂಟಾಗೋದಕ್ಕಿಂತ ಮುಂಚಿತವಾಗಿಯೇ ದೇವರು ನಮ್ಮನ್ನು ಆರಿಸ್ಕೊಂಬಿಟ್ರಂತೆ. ದೇವರೇ, ನಾನು ಇನ್ನೂ ಯೋಗ್ಯನಾಗಿದ್ದೇನೋ ಇಲ್ವೋ ಗೊತ್ತಿಲ್ಲ, ನಾನು ಸಭೆಗೆ ಬರೋದಕ್ಕೂ ಯೋಗ್ಯತೆ ಇಲ್ಲ, ಆಶೀರ್ವಾದ ಹೊಂದ್ಕೊಳ್ಳೋದಕ್ಕೆ ನಾನು ಯೋಗ್ಯತೆ ಇಲ್ಲ ಅಂತ ನಾವು ನಮ್ಮನ್ನು ತಗ್ಗಿಸಿಕೊಳ್ಳಬಾರದು. ದೇವ್ರ ವಾಕ್ಯ ಹೇಳುತ್ತೆ, ಆಶೀರ್ವಾದಕ್ಕೆ ನಾವೆಲ್ಲರೂ ಬಾಧ್ಯರು ಪ್ಲಸ್ ಯೋಗ್ಯರು. ಈಗ ನಾವು ಚೆನ್ನಾಗಿ ಓಡ್ತೀವಾ ಇಲ್ವಾ ಅಂತ ನೋಡಿನೇ ನಮಗೆ ಸ್ಕೂಲಲ್ಲಿ ಪ್ರೈಸ್ ಕೊಡೋದು. ಒಲಿಂಪಿಕ್ ಗೇಮ್ಸಲ್ಲಿ ನಮ್ಮ ಗೇಮ್ಸ್ ಯಾವ ಥರ ನಾವು ಓಡ್ತೀವಿ ಅಂತ ನೋಡಿಬಿಟ್ಟು ನಮಗೆ ಪ್ರಶಸ್ತಿನ ಕೊಡ್ತಾರೆ. ಆದರೆ ಸತ್ಯವೇದದಲ್ಲಿ ನಾವು ಓಡೋದಕ್ಕಿಂತ ಮುಂಚೆನೇ ದೇವರು ನಮ್ಮ ಕೈಲಿ ಪ್ರಶಸ್ತಿ ಕೊಟ್ಬಿಟ್ಟು ಆಮೇಲೆ ಓಡಿಸ್ತಾರೆ. ನಾವು ತಾಯಿನ ಗರ್ಭದಲ್ಲಿ ಉಂಟಾಗೋದಕ್ಕಿಂತ ಮುಂಚಿತವಾಗಿಯೇ ನಾವು ಯೋಗ್ಯರು ಅಂತ ದೇವ್ರ ವಾಕ್ಯ ಹೇಳುತ್ತೆ. ಇನ್ನೊಂದು ಸತಿ ಓದಿ, ಆ ವಾಕ್ಯ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮನ್ನು ಯೋಗ್ಯರಾಗಿ ಮಾಡಿದ, ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವಾತನು ಅಂತ ಆಯ್ತಾ, ಅಥವಾ ನಿಮ್ಮನ್ನು ಯೋಗ್ಯರನ್ನಾಗಿ ಇನ್ನು ಮೇಲೆ ಮಾಡ್ತಾರೆ ಅಂತ ಆಯ್ತಾ, ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ಅಂತ ಆಯ್ತಾ? ಮಾಡಿದ್ದಾರೆ, ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿ ಆಯಿತು. ಹೇಗೆ ಹೇಳ್ತೀರಾ ಪಾಸ್ಟರ್ ನಾವೆಲ್ಲರೂ ಯೋಗ್ಯರು? ನೋಡಿ, ಸಕಲ ಆಶೀರ್ವಾದಗಳು ನಂದೇ ಅಂತ ನಾವು ಹೇಗೆ ಹೇಳೋದಕ್ಕಾಗುತ್ತೆ ಅಂದರೆ, ಒಂದು ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಇಬ್ರಿಯರಿಗೆ ಬರೆದ ಪುಸ್ತಕ 9:16-17, ಮರಣ ಶಾಸನವು ಇರುವಲ್ಲಿ. ಮರಣ ಶಾಸನ ಅಂದರೆ ಏನು ಗೊತ್ತಾ? ಅವ್ರು ಜೀವಂತವಾಗಿರ್ಬೇಕಾದ್ರೇ ಬರೆದಿಟ್ಬಿಡೋದು, ನಾನು ಸತ್ತ ಮೇಲೆ ಇದು ಇವರಿಗೆ ಹೋಗ್ಬೇಕು, ವಿಲ್ ಅಂತ ಹೇಳ್ತಾರೆ. ಈಗ ಒಂದು ವಿಲ್ ಬರೆದು ಬಿಡ್ತಾರೆ ಅಂತ ಇಟ್ಕೊಳ್ಳಿ, ಒಬ್ಬ ಜೀವಂತವಾಗಿರುವಾಗ ಆ ವಿಲ್ಲು ಅದಕ್ಕೆ ಪವರ್ ಇರೋದಿಲ್ಲ. ಆ ವಿಲ್ಲಿಗೆ ಯಾವತ್ತು ಪವರ್ ಬರುತ್ತೆ ಗೊತ್ತಾ? ಬರೆದವರು ಸತ್ತ ಮೇಲೇ ಅದಕ್ಕೆ ಪವರ್ ಬರೋದು. ಅದು ಯಾವಾಗ ಚಲಾವಣೆಗೆ ಬರುತ್ತೆ ಅಂದರೆ, ಬರೆದವನು ಸತ್ತ ಮೇಲೆ ಮರಣ ಶಾಸನಕ್ಕೆ ಜೀವ ಬರೋದು. ಯೇಸು ಸ್ವಾಮಿ ಸತ್ತದಕ್ಕೆ ಕಾರಣ ಏನು ಗೊತ್ತಾ? ಆತನು ಬರೆದಿತ್ತ ಎಲ್ಲ ಆಶೀರ್ವಾದಗಳು ಆತನ ಮರಣದ ಮೂಲಕ ನಮಗೆ ಸಿಗಬೇಕೆಂದು ಆತನು ನಮಗಾಗಿ ಮರಣವನ್ನು ಹೊಂದಿದನು. ಯೇಸು ಸ್ವಾಮಿ ಮರಣ ಹೊಂದಿದ್ದಕ್ಕೆ ಕಾರಣ, ಕೆಲವರನ್ನು ಕೇಳಿದರೆ ಪಾಸ್ಟರ್ ಪಾಪಿಗಳನ್ನ ರಕ್ಷಿಸಬೇಕು ಅನ್ನೋದಕ್ಕೇನೆ ಯೇಸು ಸ್ವಾಮಿ ಸತ್ತರು. ಅದು ಒಂದು ಕಡೆ ನಿಜ, ಯೇಸು ಸ್ವಾಮಿ ಸತ್ತದ್ದು ಪಾಪಿಗಳಿಗಾಗಿ ನಿಜ. ಆದರೆ ಇನ್ನೊಂದು ಕಡೆ ಏನಂದರೆ, ಯೇಸು ಸ್ವಾಮಿ ಬರೆದಿಟ್ಟ ಎಲ್ಲ ಮರಣ ಶಾಸನವು, ಆತನು ನಮಗಾಗಿ ಇಟ್ಟ ಎಲ್ಲ ಆಶೀರ್ವಾದಗಳು ಯೇಸು ಕ್ರಿಸ್ತನ ರಕ್ತದ ಮೂಲಕ ತೊಳೆಯಲ್ಪಡಬೇಕು. ಯೇಸುವಿನ ರಕ್ತದಲ್ಲಿ ಜಯ ಇರಬೇಕು, ನಾವು ಜಯಶಾಲಿಗಳಾಗಿ ಜೀವಿಸಬೇಕು ಅಂತ
ಯೇಸು ಸ್ವಾಮಿ ತನ್ನ ರಕ್ತವನ್ನು ಸುರಿಸಿ ಆತನು ಪ್ರಾಣವನ್ನು ಕೊಟ್ಟನು. ಒಂದು ಯೇಸು ಸ್ವಾಮಿ ಸತ್ತದ್ದು ಒಂದು ಪಾಪಿಗಳಿಗಾಗಿ, ಇನ್ನೊಂದೇನೆಂದರೆ ಆತನ ಆಶೀರ್ವಾದಗಳೆಲ್ಲವೂ ಆತನ ಮರಣದ ಮೂಲಕ ನಮಗೆ ಬಂದು ಸೇರಬೇಕು ಅಂತ. ಒಂದು ಶುಭ ಸಮಾಚಾರ ಏನು ಗೊತ್ತಾ, ಯೇಸು ಸ್ವಾಮಿ ಸತ್ತದಕ್ಕೆ ನಾವೆಲ್ಲರೂ ಆಶೀರ್ವಾದ ಹೊಂದ್ಕೊಳ್ತೀವಿ. ಯೇಸು ಸ್ವಾಮಿ ಬರೆದಿಟ್ಟ ಎಲ್ಲ ವಾಕ್ಯಗಳು, ಎಲ್ಲ ಆತನ ವಾಗ್ದಾನಗಳು ನೆರವೇರಬೇಕು ಅಂದರೆ ಆತನ ಸಾಯಬೇಕಾಗಿತ್ತು. ಯೇಸು ಕ್ರಿಸ್ತನ ಮರಣದ ಮುಖಾಂತರ, ಯೇಸು ಕ್ರಿಸ್ತನ ಮರಣದ ಮುಖಾಂತರ ನಾವು ರಕ್ಷಣೆಯನ್ನು ಮಾತ್ರ ಅಲ್ಲ, ಯೇಸು ಕ್ರಿಸ್ತನ ಮುಖಾಂತರ ನಾವು ಆಶೀರ್ವಾದಗಳನ್ನು ಸಹ ಹೊಂದ್ಕೊಳ್ತೇವೆ. ಯೇಸು ಕ್ರಿಸ್ತನ ಮೂಲಕ ನಾವು ಸಮಾಧಾನವನ್ನು ಸಹ ಹೊಂದ್ಕೊಳ್ತೇವೆ. ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಜಯ ಉಂಟು. ನನ್ನನ್ನು ನೋಡುತ್ತಿರುವಂಥ, ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ಜೀವಿತವು ಆಶೀರ್ವಾದಕರವಾಗಿ ಇರೋದಕ್ಕೆ ಕಾರಣ ಏನಂದರೆ, ನೀವು ಯೋಗ್ಯರಾಗಿ ಇದ್ದಿದ್ದರಿಂದ ಅಲ್ಲ, ನಿಮ್ಮನ್ನು ದೇವರು ಮುಂಚೆನೇ ಯೋಗ್ಯರನ್ನಾಗಿ ಮಾಡಿದ್ದರಿಂದ. ಆದುದರಿಂದ ನಿಮ್ಮ ನಡವಳಿಕೆಗಳನ್ನು ನೋಡಿ ದೇವರು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡೋದಿಲ್ಲ. ನೀವು ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ದೇವರು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದಾರೆಂದು ದೇವರು ವಾಕ್ಯ ಹೇಳುತ್ತೆ. ಸಕಲ ಆಶೀರ್ವಾದಗಳಿಗೆ ಎಲ್ಲ ಸಮಾಧಾನ, ಎಲ್ಲ ಸಂತೋಷ, ಎಲ್ಲ ಜಯಕ್ಕೆ ಪಾಸ್ಟರ್ ಫಿಲಿಪ್ ಬಾತೇನು. ನನ್ನನ್ನು ನೋಡುತ್ತಿರುವಂಥ, ಕೇಳುತ್ತಿರುವಂಥ ನೀವು ಸಹ ಯೇಸು ಕ್ರಿಸ್ತನ ಮೂಲಕ ಬಾಧ್ಯರು, ಯೋಗ್ಯರು. ಇನ್ನು ಮೇಲೆ ನೀವು ಯೋಗ್ಯರಾಗೋದಿಲ್ಲ, ಈಗಾಗಲೇ ನೀವು ಸಕಲ ಆಶೀರ್ವಾದಕ್ಕೆ ಸಮಾಧಾನಕ್ಕೆ ಯೋಗ್ಯರು. ಗಾಡ್ ಬ್ಲೆಸ್ ಯು.